ಯಾರು? ಸನ್ನಿ, ಸನ್ನಿ, ನಿನ್ ಫ್ಯಾನ್ ಫಾಲೋಯಿಂಗು ತುಂಬಾ ಜಾಸ್ತಿ ಆಗೋಗಿದೆ. ಫೇಸ್ಬುಕ್ ನಲ್ಲಿ ಆಲ್ಮೋಸ್ಟ್ 5 lakhs ಇದಾರೆ. ಅಮೇಜಿಂಗ್ ಮ್ಯಾನ್. ನಿನ್ ಫ್ಯಾನ್ ಒಬ್ರು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ನೋಡು. ಬಿಟ್ಟೆ ಸನ್ನಿ, ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ಇನ್ನೂ ನಿನ್ ಮನ್ಸಿನಲ್ಲಿ ಇದೀನೋ ಇಲ್ವೋ ಅಂತ ತಿಳ್ಕೊಂಡು ಈ ಮದುವೆಗೆ ಒಪ್ಪಿದ್ರೆ ಚೆನ್ನಾಗಿರ್ತಿತ್ತು. ಅವತ್ತಿ ಅನುಮಾನ ಬಂತು, ಆದ್ರೆ ಅಂಕಲ್ ನನಗೆ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ಸ್ಫೂರ್ತಿಯನ್ನ ಇಷ್ಟು ಪ್ರೀತಿಸಿ ನನ್ನನ್ನು ಯಾಕೆ ಬಲವಂತವಾಗಿ ಮದುವೆ ಆಗ್ಬೇಕು ಅಂತಿದ್ಯಾ ಸನ್ನಿ? ಯಾರು ಇಲ್ದಿರೋ ತಬ್ಲಿಗೆ ಜೀವನ ಕೊಡೋಣ ಅನ್ನೋ ಅನುಕಂಪನ? ನಾನ್ ಈ ಮನೆಗ್ ಬಂದಾಗಿಂದ ನಿನ್ ಕಣ್ಣಲ್ಲಿ ನನ್ ಮೇಲ್ ಬರೀ ಅನುಕಂಪನೆ. ಆ ಪ್ರೀತಿನ ನೋಡ್ಲೇ ಇಲ್ಲ, ನನಗೆ ಆಶ್ರಯ ಸಿಕ್ಕಿದೆ ಅಷ್ಟ್ ಸಾಕು, ಅನುಕಂಪದ ಅಗತ್ಯ ಇಲ್ಲ. ನಾನ್ ನಿನ್ಗೆ ನೋವು ಕೊಟ್ಟೆ, ಆದ್ರೆ ಸ್ಫೂರ್ತಿ ನಿನ್ ನೋವನ್ನ ಓಡಿಸಿ ಸಂತೋಷ ಕೊಟ್ಲು. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬೇಡ, ಅವಳು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಇಷ್ಟು ದಿನ ಅವಳು ಅನುಭವಿಸಿದ ನೋವು ಸಾಕು, ಇನ್ಮೇಲಾದ್ರೂ ಅವಳು ಖುಷಿಯಾಗಿರ್ಲಿ. ಹೋಗ್ ಸನ್ನಿ, ಹೋಗು, ನಿನ್ ಪ್ರೀತಿನ ಸ್ಫೂರ್ತಿಗೆ ಹೇಳ್ ಹೋಗು. ಅಷ್ಟೊಂದೇನ್ ಯೋಚಿಸ್ತಾ ಇದ್ಯಾ? ಹೋಗು ಸನ್ನಿ, ನಿನ್ ಪ್ರೀತಿನ ಸ್ಫೂರ್ತಿಗೆ ಹೇಳು, ಹೋಗು. ಅಲ್ಲಮ್ಮ, ಯಾಕೆ ಹೀಗ್ ಮಾಡ್ದೆ? ಅಂಕಲ್, ಇದೇ ಸರಿ. ಸರ್ 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 ಸರ್, ಒಂದ್ ನಿಮಿಷ. ಸ್ಫೂರ್ತಿ ನೋಡ್ಬೇಕಿತ್ತು. ಎಲ್ಲ ಹೋದ್ರಲ್ಲ ಸರ್. ಎಲ್ಲಿಗೆ? ಏರ್ಪೋರ್ಟ್ ಅಂತಿದ್ರು. ಏರ್ಪೋರ್ಟ್? ಹೌದು ಸರ್. ಕುಳಿತಿರುವಾಗ ಬಂದವಳು ನೀನೇನೆ, ನನ್ನ ಎದೆಯೊಳಗೆ ಹುಣ್ಣಿಮೆ ಜರಿಯ ತಂದವಳು ನೀನೇನೆ. ಉಸಿರಿಗೂ ಮೀರಿದ ಸ್ನೇಹಿತೆ ನೀನೇ. ಸ
ಸಲನನ್ನ ಕೂಗಿ ಬಿಡು, ನುಣದ ಮುರಿದು ಮಾತಾಡು. ಒಂದು ಸಲ ನನ್ನ ಕೂಗಿ ಬಿಡು, ಮೌನವ ಮುರಿದು ಮಾತಾಡು. ಮೂರು ಸಲ ನೀ ಹಾಡಿ ಬಿಡು, ನಮ್ಮ ಪ್ರೇಮದ ಹೊಸ ಹಾಡು. ಸ್ನೇಹದ ಚಿತ್ರಕ್ಕೆ ಪ್ರೀತಿಯ ಬಣ್ಣವ ಹಚ್ಚು ಮನಸ್ಸಿತ್ತು, ಯಾಕೆ ಹೊರಟಿತ್ತು ನಿನಗಿದು ನ್ಯಾಯವೇ ಪ್ರೇಮವೇ? ಆರಾಧಿಸಿ ದೂರ ಸರಿದ ಸಂಗಾತಿ, ಓ ಮನಸ್ಸಿನಲ್ಲೇ ಆರಾಧಿಸಿ ದೂರ ಸರಿದ ಸಂಗಾತಿ. ನನ್ನ ಸನಿಹವೆ ನೀನಿದ್ದರೂ ಮೊಳಕೆಯೊಡೆಯದ ಈ ಪ್ರೀತಿ. ಅದರ ಒಂದೊಂದು ಕೆಳೆಯ ಸತ್ತನ್ನು ನಿನ್ನದೆ ಹಾಲಾಪವೇ ತುಂಬಿದೆ. ಬಿಡಿ ನನ್ನ, ಬಿಡಿ ನನ್ನ, ಅರ್ಜೆಂಟ್ ಒಳಗೆ ಹೋಗ್ಬೇಕು ಪ್ಲೀಸ್, ಬಿಡಿ ನನ್ನ ಒಳಗೆ. ಪ್ಯಾಸೆಂಜರ್ ಮಿಸ್ ಪೂರ್ತಿ, ವಿ ರಿಕ್ವೆಸ್ಟ್ ಯು ಟು ಗೋ ಟು ಫ್ಲೈಟ್ ಇಮಿಡಿಯೇಟ್ಲಿ. ಸರ್ ಪ್ಲೀಸ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಅರ್ಜೆಂಟ್ ಒಳಗೆ ಹೋಗ್ಬೇಕು. ನೇರವಾಗಿ ನಾವು ನಿಮ್ಗೆ ತಲುಪಿಸ್ತೇವೆ, ನಿರಂತರವಾಗಿ ನೋಡ್ತಾ ಇರೇ. ಸ್ಫೂರ್ತಿ ಎಲ್ಲಿದೆಯಾ? ಸ್ಫೂರ್ತಿ ನೀನ್ ಮಾಡ್ತಿರೋದು ಸರಿನಾ? ಕತ್ತಲಿದ್ದವನು ಬೆಳಕಕ್ಕೆ ತಂದು ಮತ್ತೆ ಕತ್ತಲ್ ಬಿಟ್ಟು ಹೋಗ್ತಿದ್ಯಲ್ಲ. ಯು ಆರ್ ಎ ಫೂಲ್. ನಿನ್ ಮನ್ಸಲ್ಲಿದ್ದನ್ನ ನನ್ಗೆ ಯಾಕೆ ಇಷ್ಟ ಹೇಳಲಿಲ್ಲ? ನಾನು ಒಬ್ಬ ದೊಡ್ಡ ಫೂಲ್. ನಾನು ನಿನ್ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೆ ಮಾಡ್ಕೊಳ್ಳಿಲ್ಲ. ನನ್ ಮನಸ್ಸಲ್ಲಿ ಇರೋದನ್ನ ನಾನು ನಿನ್ಗೆ ಹೇಳಿಲ್ಲ. ಆದ್ರೆ ಇವತ್ತು ಹೇಳ್ತಿದ್ದೀನಿ, ಇಡೀ ಪ್ರಪಂಚದ ಮುಂದೆನೆ ಹೇಳ್ತೀನಿ. ಐ ಲವ್ ಯು ಸ್ಫೂರ್ತಿ. ಅವ್ರಿಗೆ ನಿಮ್ಗೆ ಏನ್ ಸಂಬಂಧ ಸರ್? ಅವ್ರಿಗೆ ನಿಮ್ಗೆ ಏನಾಗ್ಬೇಕು ಸರ್? ಹೇಳಿ ಸರ್, ಸರ್ ಹೇಳಿ ಸರ್. Huh? 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 Hu